ಹೀರೋ ವಿಲನ್ನು ಅಂತಲ್ಲ, ಆ್ಯಸ್ ಅನ್ ಆ್ಯಕ್ಟರ್ ನೀವು ನನಗೆ ತುಂಬ ಫೇವ್ರೇಟ್ ಆಗಿ ನಂಬರ್ ಒನ್ ಸ್ಥಾನದಲ್ಲಿದ್ದರೆ ಕಳೆದ ಎರಡು ವಾರದ ತನಕ. ಈಗ ನಂಬರ್ ಟೂಗೆ ಬಂದಿದ್ದೀರ, ಇರಲಿ, ಯಾಕೆ ಹೇಳಿ, ಯಾಕೆ ಇರಲಿ, ಯಾಕೆ ಯಾಕೆ ನಂಬರ್ ಒನ್ ನೀವು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ದೀರ? ನೀನು, ನಿಮ್ಮಪ್ಪ, ನಿನ್ನ ತಾತ ಅಲ್ಲ ಹೇಳೋದು? ಏನು ಏನಿಲ್ಲ, ಹೇಳಿಲ್ಲ. ಅವರು 2 ಕೋಟಿ ಕೆಲಸ ಅಂದರು ಬಂತೆ. 2015 ಸ್ಮಾರ್ಟ್ ಸಿಟಿಗಳು ಅಂದರು. ಒಂದು ಸ್ಮಾರ್ಟ್ ಸಿಟಿ ತೋರಿಸಿ ನನಗೆ. ಬುದ್ಧಿ ಇದೇನು ನಿಮಗೆ? ಸ್ವಲ್ಪ ಲೋಕಜ್ಞಾನ ಇದೇನು ನಿಮಗೆ? ನಾನೇನು ಹೇಳ್ತಿದ್ದೀನಿ, ಒಂದು ಅಕೌಂಟಬಿಲಿಟಿ ಬೇಕಲ್ವ. ಅಕೌಂಟಬಿಲಿಟಿ ಇದ್ದಿಲ್ದಾಗ ಪ್ರಶ್ನೆ ಕೇಳೋದು. ನೋಡಿ, ನಾನು ಅವ್ರನ್ನ ಇಷ್ಟಪಡ್ತೀನೋ ಇಷ್ಟಪಡಲ್ವೋ, ನಾನು ಅವ್ರಿಗೆ ಓಟ್ ಹಾಕ್ತೀನೋ ಓಟ್ ಹಾಕಲ್ವೋ, ಪ್ರಜಾಪ್ರಭುತ್ವದಲ್ಲಿ ಅವ್ರು ನನ್ನ ಪ್ರೈಮ್ ಮಿನಿಸ್ಟರ್, ಅವರು ನನ್ನ ಪ್ರೈಮ್ ಮಿನಿಸ್ಟರ್, ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆಲವು ವಿಷಯಗಳು. ಏನಪ್ಪ ನಿಮ್ಮನ್ನು ಯಾವನ್ರಿ ಕೆಲಸ ಮಾಡೋಕೆ? ನಿಮಗೆ ನಿಮಗೆ 5 ವರ್ಷದಲ್ಲಿ ಗೊತ್ತಾಗಿಲ್ಲ ನೀವೇ ಗಣೇಶನ್ ಸುತ್ತಿದ್ರಿ ಅಂತ. ಮಾಡದೇ ಇದ್ದಾಗ ನನಗೆ ಆ ಥರ ಕಾಣಿಸ್ತಾರೆ. ಅದನ್ನು ಒಂದು ವ್ಯಂಗ್ಯವಾಗಿ ಹೇಳಬೇಕಲ್ಲ, ಅದನ್ನು ಹೇಳ್ತೀನಿ. ನೋಡಿ, ನಾನು ಹೇಳ್ತೀನಿ, ಎಲ್ಲಿ ಹೋದ್ರು ಕ್ಯಾಮ್ರಾ, ಆ ತಾಯಿನ ನೋಡಕ್ ಹೋದ್ರು ಕ್ಯಾಮ್ರಾ, ದೇವಸ್ಥಾನದ ಗರ್ಭಗುಡಿಗೆ ಹೋದ್ರು ಕ್ಯಾಮ್ರಾ. ಇನ್ನೊಂದು ಸಲ ಇಂಥ ಮಾತಾಡ್ದೆಂದ್ರೆ ನಾನು ಕಠಿಣನಾಗಬೇಕಾಗತ್ತೆ, ನಾನು ಕಠಿಣನಾಗಬೇಕಾಗತ್ತೆ. ಹುಷಾರ್ ಒಂದು ರಾಮೇಶ್ವರದಲ್ಲಿ 11 ದಿನ ರಾಮಮಂದಿರಕ್ಕೆ ಮುಂಚೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರೆ ಅದರಲ್ಲೊಂದು ರೆಡ್ ಕಾರ್ಪೆಟ್ಟು, ನೀರೊಳಗೆ ಹೋದ್ರು ಕ್ಯಾಮರಾ, ಪ್ರಪಂಚದಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ. ಸಮಾನ ಅಂತ ಎಲ್ಲ ಗುರುವರಿಗೂ ನಮಸ್ಕಾರ, ಅಣ್ಣ ತಂದಿರ್ಗೆ, ಅಕ್ಕ ತಂಗಿರ್ಗೆ, ಎಲ್ರಿಗೂ. 3 ಸ್ಟೇಜ್ ಮೇಲೆ ಬರ್ತಾ ಇದೀವಿ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಇದೇ ಥರ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಕಲಾವಿದರು ಸ್ವಲ್ಪ ಹೆಂಗೋ ಬೆಳ್ಕೊಂಡ್ಬಿಡ್ತೀವಿ.